ಓಕೆ ಸ್ಟೂಡೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ನಲ್ಲಿ ನಮಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಇಲ್ಲಿ ಒಂದು ಕ್ವೆಶ್ಚನ್ ಇದೆ ಇದು ಯಾವ ಯೂನಿವರ್ಸಿಟಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಐ ಥಿಂಕ್ ಕುವೆಂಪು ಯೂನಿವರ್ಸಿಟಿ ಇದು ಅನ್ಸುತ್ತೆ ಓಕೆನಾ ಸಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಎಲ್ಲಾ ಯೂನಿವರ್ಸಿಟಿಗೂ ಸೇಮ್ ಇರುತ್ತೆ ಅದು ಕುವೆಂಪು ಯೂನಿವರ್ಸಿಟಿಗಾಗ್ಲಿ ಬೆಂಗಳೂರು ಯೂನಿವರ್ಸಿಟಿಗಾಗ್ಲಿ ಡೆಲ್ಲಿ ಯೂನಿವರ್ಸಿಟಿಗಾಗ್ಲಿ ಇಡೀ ಇಂಡಿಯಾಗೆ ಒಂದೇ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಒಂದೇ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅದಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಕರೆಕ್ಟಾ ಈಗ ಫಸ್ಟ್ ಈ ಕ್ವಶನ್ ಓದೋಣ ಓದ್ಬಿಟ್ಟು ಒಂದೊಂದೇ ಪಾಯಿಂಟ್ ಓದೋಣ ಡಿಸ್ಕಸ್ ಮಾಡೋಣ ನಾನು ಕೇಳಿದ್ರೆ ನೀವು ಕೂಡ ಜವಾಬ್ ಕೊಡಿ ಓಕೆನಾ ಸೊ ದಟ್ ಒಂಥರ ಇಂಟ್ರಾಕ್ಟಿವ್ ಸೆಷನ್ ಆಗಿರುತ್ತೆ ಓಕೆನಾ ಇಲ್ಲಿ ಸುಮಾರು ಒಂದು 8 ಪಾಯಿಂಟ್ ಇದೆ ಅಷ್ಟೇ ಈಸಿಯಾಗಿ ಮುಂದೋಗುತ್ತೆ ಇದಕ್ಕೆ ಇನ್ನೊಂದು 2 ಹಾಕಿದ್ರೆ 14 ಮಾರ್ಕ್ಸ್ ಬರುತ್ತೆ ಫಾಲೋಯಿಂಗ್ ಆರ್ ದಿ ಇನ್ಕಮ್ಸ್ ಆಫ್ ಮಿಸ್ಟರ್ ರಮೇಶ್ ಫಾರ್ ದ ಪ್ರೀವಿಯಸ್ ಇಯರ್ 2017-18 ಅಂತ ಇದೆ ಮೇಕ್ ಇಟ್ 19-20 ಯಾಕೆಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 2019-20 ಆಗಿದೆ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ರುಪೀಸ್ 10,000 ಅಂತ ಇದೆ ಬ್ರಾಕೆಟ್ ಅಲ್ಲಿ 1/5 ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ ನೋಡಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ತೆಗೆದ್ಬಿಡಿ ಬೇಡ ಸದ್ಯಕ್ಕೆ ಸಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ 10,000 ರುಪೀಸ್ ಇದೆ ಸೊ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇನ್ಕಮ್ ಇಂಗ್ಲೆಂಡ್ ಅಲ್ಲಿ ಅರ್ನ್ ಮಾಡಬಹುದು ರಿಸೀವ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲೂ ಇಲ್ಲ ಕರೆಕ್ಟಾ ಸೊ ಅರ್ನ್ ಮಾಡಿರೋದು ಇಂಗ್ಲೆಂಡ್ ಅಲ್ಲೇ ರಿಸೀವ್ ಮಾಡಿರೋದು ಇಂಗ್ಲೆಂಡ್ ಅಲ್ಲೇ ಕರೆಕ್ಟಾ ಇಫ್ ಎನಿ ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ವಿಚ್ ಈಸ್ ಟ್ಯಾಕ್ಸಿಬಲ್ ಇಫ್ ದ ಅಸೆಸಿ ಈಸ್ ಎ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಓಕೆನಾ ಹಾಗಾದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಬರೀತೀನಿ ಅಂದ್ರೆ ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಕರೆಕ್ಟಾ ಇದರಲ್ಲಿ 1/5 ಎಲ್ಲಿ ರಿಸೀವ್ ಮಾಡ್ತಾ ಇದಾರಂತೆ ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ ಕರೆಕ್ಟಾ 1/5 ರಿಸೀವ್ಡ್ ಇನ್ ಇಂಡಿಯಾ ನೋಡಿ ಫಸ್ಟ್ 10,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಆಗ್ತೀವಿ ಸಪೋಸ್ ಅವ್ರ ಕ್ವಶನ್ ಅಲ್ಲಿ 1/5 ರಿಸೀವ್ಡ್ ಇನ್ ಇಂಡಿಯಾ ಅನ್ನೋದು ಕೊಟ್ಟಿರಲಿಲ್ಲ ಅಂದ್ರೆ ಇನ್ ಎರಡು ಕೇಸ್ ಅಲ್ಲೂ ಡ್ಯಾಶ್ ಡ್ಯಾಶ್ ಅಂತ ಆಗ್ತಿರ್ತಾ ಇದ್ವಿ ಅಥವಾ ನಾಟ್ ಟ್ಯಾಕ್ಸಬಲ್ ಅಂತ ಆಗ್ತಾ ಇದ್ವಿ ಆದ್ರೆ ಅವ್ನು 1/5 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹಾಕಿರೋದ್ರಿಂದ ಈ 10,000 ಅಲ್ಲಿ 1/5 ಎಷ್ಟು ಬರುತ್ತೆ 2,000 ರುಪೀಸ್ ಇನ್ನು ಉಳಿದಂತೆ ಎರಡು ಕಾಲಮ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂದ್ರೆ ಅಸಸಿ ಏನಾದ್ರೂ ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ 2,000 ರುಪೀಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಸಸಿ ಏನಾದ್ರೂ ನಾನ್ ರೆಸಿಡೆಂಟ್ ಆದ್ರೂ ಕೂಡ 2,000 ರುಪೀಸ್ ಮೇಲೆ ಅವ್ನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಎರಡನೇದ್ ನೋಡೋಣ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಅಮೆರಿಕಾ ರಿಸೀವ್ ದರ್ ಅಂತ ಇದೆ ನೋಡಿ ಅಮೆರಿಕಾನಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲಿ ಬಂದಿರೋ ಇನ್ಕಮ್ ಅರ್ನ್ ಮಾಡಿರೋದಲ್ಲಿ ಮನೋವಾರಿ ಅರ್ನ್ ಮಾಡಿರೋದಲ್ಲಿ ಅಮೆರಿಕಾ ರಿಸೀವ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ಅಂತ ಕೊಟ್ಟನು ಇಲ್ಲ ಹಾಗಾದ್ರೆ ಅರ್ನ್ ಮಾಡಿರೋದು ಅಮೆರಿಕಾನಲ್ಲೇ ರಿಸೀವ್ ಮಾಡಿರೋದು ಅಮೆರಿಕಾನಲ್ಲೇ ಹಾಗಾದ್ರೆ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಮಾತ್ರ ಆ ಇನ್ಕಮ್ ನ ಟ್ಯಾಕ್ಸ್ ಮಾಡ್ತೀವಿ ಸೊ ಹಾಗಾದ್ರೆ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಯುಎಸ್ ಅಂತ ಹಾಕ್ತೀವಿ ಓಕೆನಾ 82,000 ರುಪೀಸ್ ಫಸ್ಟ್ ಕಾಲಮ್ ಅಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ ಇನ್ನ ಉಳಿದಂತೆ ಎರಡು ಕಾಲಮ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಸಪೋಸ್ ಇದೇ ಅಗ್ರಿಕಲ್ಚರ್ ಇನ್ಕಮ್ ಯುಎಸ್ ಅಲ್ಲಿ ಅಲ್ದಂಗೆ ಓಕೆನಾ ಅರೌಂಡ್ ಯುಎಸ್ ಅಲ್ಲಿ ಅಲ್ದಂಗೆ ಇಂಡಿಯಾನಲ್ಲಿ ಆಗಿದ್ದಿದ್ರೆ ಆ ಇನ್ಕಮ್ ಮೇಲೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟು ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಇಂಡಿಯಾನಲ್ಲಿ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ನೀನು ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಅದನ್ನ ನಾವು ಎಕ್ಸೆಂಪ್ಟ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಟ್ಯಾಕ್ಸ್ ಕಟ್ಟೋಂಗಿಲ್ಲ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತೀನಿ ಮೂರನೇ ಅಡ್ಜಸ್ಟ್ಮೆಂಟ್ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಸೌತ್ ಆಫ್ರಿಕಾ ರಿಸೀವ್ಡ್ ದೇರ್ ನೋಡಿ ಯಾವ್ದೋ ಪ್ರಾಪರ್ಟಿ ಇನ್ಕಮ್ ನ ಬಂದಿದೆ ಎಲ್ಲಿ ಬಂದಿದೆ ಅಂತ ಅರ್ನ್ ಮಾಡಿರೋದು ಸೌತ್ ಆಫ್ರಿಕಾ ರಿಸೀವ್ ಮಾಡಿರೋದಲ್ಲಿ ಕೊಟ್ಟಿಲ್ಲ ಅವನು ಕೊಟ್ಟಿಲ್ಲ ಅಂತ ಅರ್ಥ ಏನು ಅಲ್ಲೇ ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ ಸೊ ಹಾಗಾದ್ರೆ ಮೂರನೇ ಪಾಯಿಂಟ್ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಸೌತ್ ಆಫ್ರಿಕಾ ಎಸ್ ಎ ಅಂತ ಬರೀತೀವಿ ಸೌತ್ ಆಫ್ರಿಕಾ 80,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸಪೋಸ್ ಇವನು
ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಸೌತ್ ಆಫ್ರಿಕಾ ಅಂತ ಹೇಳಿ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಆಗ ಉಳಿದಂತೆ ಇನ್ ಎರಡು ಕೇಸ್ ಅಲ್ಲೂ 40,000 ಟ್ಯಾಕ್ಸ್ ಆಗ್ತಾ ಇದೆ ಏನು ಹೇಳಿಲ್ಲ ಒಂದೇ ಕೇಸ್ ಅಲ್ಲಿ ಆಗ್ತದೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಚೈನಾ ಬೀಂಗ್ ಕಂಟ್ರೋಲ್ಡ್ ಫ್ರಮ್ ಆಗ್ರಾ ಅಂತ ಇದೆ ಆಗ್ರಾ ಎಲ್ಲಿರೋದು ಇಂಡಿಯಾ ಆಗ್ರಾ ಏನ್ ಫೇಮಸ್ ತಾಜ್ ಮಹಲ್ ಹೌದಾ ಅಂದ್ರೆ ಇಲ್ಲಿ ಇನ್ಕಮ್ ಬಂದಿದೆ ಎಲ್ಲಿ ಬಂದಿರೋದು ಇನ್ಕಮ್ ಆನ್ ಮಾಡಿರೋದು ಚೈನಾ ಆನ್ ಮಾಡಿರೋದಲ್ಲಿ ರಿಸೀವ್ ಮಾಡಿರೋದಲ್ಲಿ ಚೈನಾ ಇಂಡಿಯಾನಲ್ಲಿ ಅಂತ ಹೇಳಿದಲ್ಲಿ ಆನ್ ಮಾಡಿರೋದು ಚೈನಾ ಅಲ್ಲೇ ರಿಸೀವ್ ಮಾಡಿರೋದು ಚೈನಾ ಅಲ್ಲೇ ಆ ಬಿಸ್ನೆಸ್ ಹೆಡ್ ಆಫೀಸ್ ಎಲ್ಲಿದೆಯಂತೆ ಆಗ್ರಾ ಇದೆಯಂತೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂದ್ರೆ ಏನ್ ಮಾಡ್ತೀವಿ ಫಸ್ಟ್ ಎರಡು ಕಡೆ ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಇಲ್ಲಿ ನಾಲ್ಕನೇ ಪಾಯಿಂಟ್ ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಚೈನಾ ಕಂಟ್ರೋಲ್ಡ್ ಫ್ರಮ್ ಆಗ್ರಾ ಇಂಡಿಯಾ ಕರೆಕ್ಟಾ ಎಷ್ಟು ಅಮೌಂಟ್ ಅಂದ್ರೆ 90,000 ರುಪೀಸ್ ನ ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟಾ ಲಾಸ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡೋದಲ್ಲ ನೆಕ್ಸ್ಟ್ ಪಾಯಿಂಟ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ನೋಡಿ ಇಂಡಿಯಾ ಕಂಪನಿಗಳ ಮೇಲೆ ನೀವು ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಂತ ಶೇರ್ಸ್ ಮೇಲೆ ಡಿವಿಡೆಂಡ್ಸ್ ಏನಾದರೂ ಕೊಟ್ಟಿದ್ರೆ ಇಂಡಿಯನ್ ಕಂಪನಿಯವರು ಅದನ್ನ ಎಕ್ಸೆಂಪ್ ಮಾಡ್ತೀವಿ ಸರ್ ನಮಗ್ ಮಾತ್ರ ಎಕ್ಸೆಂಪ್ಟೆಡ್ ಅಥವಾ ಫಾರಿನರ್ ಏನಾದ್ರು ಸಪೋಸ್ ಅಮೆರಿಕನಲ್ಲಿ ಒಬ್ಬ ಫಾರಿನರ್ ಇದ್ದಾನೆ ಅವನು ಯಾವ್ದೋ ಒಂದು ಕಂಪನಿ ಶೇರ್ಸ್ ಒಂದು ಕೋಟಿ ರೂಪಾಯಿ ಅಥವಾ 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ ಶೇರ್ಸ್ ಮೇಲೆ ಅವನಿಗೆ 100 ಕೋಟಿ ರೂಪಾಯಿ ಮೇಲೆ 10 ಕೋಟಿ ರೂಪಾಯಿ ಡಿವಿಡೆಂಡ್ ಬಂತು ಅಂತ ಇಟ್ಕೊಳ್ಳಿ ಅವನಿಗೆ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ 10 ಕೋಟಿ ರೂಪಾಯಿ ಮೇಲೆ ಅರ್ಥ ಆಗ್ತಿದ್ಯಾ ಇದು ಏನಕ್ಕೆ ಅಂದ್ರೆ ನಮ್ಮ ದೇಶದ ಜನಕ್ಕೂ ಎನ್ಕರೇಜ್ ಮಾಡಬೇಕು ಬೇರೆ ದೇಶದವ್ರಿಗೂ ಎನ್ಕರೇಜ್ ಮಾಡಬೇಕು ಬನ್ನಿ ನಮ್ಮ ದೇಶದ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಅರ್ಥ ಆಯ್ತು ಎಲ್ಲಕ್ಕೂ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸೆಂಪ್ಟೆಡ್ ಅಲ್ವನಪ್ಪ ಅದಕ್ಕೆ ಇಎಕ್ಸ್ ಅಂತ ಬರೀತೀನಿ ಎಕ್ಸೆಂಪ್ಟೆಡ್ ನೆಕ್ಸ್ಟ್ ಪಾಯಿಂಟ್ ನೋಡ ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂತ ಇದೆ ಎಕ್ಸೆಂಪ್ಟೆಡ್ ಅಥವಾ ನಾಟ್ ಟ್ಯಾಕ್ಸಬಲ್ ನೋಡು ಅರುಣ ಹೋದ ವರ್ಷದ್ದು ನಮ್ದು ಪ್ರೀವಿಯಸ್ ಇಯರ್ ಯಾವ್ದಪ್ಪ ಅಂದ್ರೆ 1920 ಅಂತ ನಮ್ಮ ಪ್ರೀವಿಯಸ್ ಇಯರ್ ಈ ವರ್ಷದಲ್ಲಿ ಏನಾದರೂ ಇನ್ಕಮ್ ಅರ್ನ್ ಮಾಡಿದ್ರೆ ನಾವು ಈ ವರ್ಷನ ಟ್ಯಾಕ್ಸ್ ಮಾಡ್ತೀವಿ ಹೌದಾ ಯಾರೋ ಒಬ್ಬ ವ್ಯಕ್ತಿ ಇದರಿಂದ ಎಲ್ಲೋ ಫಾರಿನ್ ಹೋಗಿದ್ದ ಓಕೆನಾ ಫಾರಿನ್ ಹೋಗಿ ಅವನು ಒಂದಷ್ಟು ದುಡ್ಡನ್ನ ಅರ್ನ್ ಮಾಡಿದ್ದ ಅರ್ನ್ ಮಾಡಿರೋ ದುಡ್ಡಿಗೆ ಆ ದೇಶದಲ್ಲಿ ಯಾವ ದೇಶದಲ್ಲಿ ಇದ್ನಲ್ವಾ ಆ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿದ್ದ ಹೌದಾ ನಮ್ ದೇಶದಲ್ಲಿ ಕಟ್ಟಿರ್ಲಿಲ್ಲ ಅವನು ಬೇರೆ ದೇಶದಲ್ಲಿ ಕಟ್ಟಿದ್ದ ಅವನು ವಾಪಸ್ ಇಂಡಿಯಾಗ ವಾಪಸ್ ಬರ್ತಾ ಇದ್ದಾನೆ ಅಂತ ಅನ್ಕೋಣ 1920 ಆ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ತಗೊಂಡ್ಬರ್ತಾ ಇದ್ದಾನೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀಯ ದುಡ್ಡ ಆ ದುಡ್ಡ ಮೇಲೆ ಹಾಕಲ್ಲ ಯಾಕೆ ಆಲ್ರೆಡಿ ಬೇರೆ ದೇಶದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದ ಅದಕ್ಕೆ ಇಲ್ಲಿ ಏನಂತ ಬರೀತೀವಿ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ನಾಟ್ ಟ್ಯಾಕ್ಸಬಲ್ ಅಂತ ಬರೀತೀನಿ ಓಕೆನಾ ಮೋರ್ ಅಪ್ರೋಪ್ರಿಯೇಟ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಬೆಳಗಾವಿ ಬೆಳಗಾವಿ ಎಲ್ಲಿದೆಯಪ್ಪ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿದೆ ಏನ್ ಮಾಡ್ತೀರಾ ಟ್ಯಾಕ್ಸಬಲ್ ಇನ್ ಆಲ್ ದ ಕೇಸಸ್ ಯಾಕೆ ಬಿಕಾಸ್ ಅರ್ನ್ಡ್ ಇನ್ಕಮ್ ಇನ್ ಇಂಡಿಯಾ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಎನಿ ಇನ್ಕಮ್ ವಿಚ್ ಇಸ್ ಅರ್ನ್ಡ್ ಆರ್ ರಿಸೀವ್ಡ್ ಇನ್ ಇಂಡಿಯಾ ಇಸ್ ಟ್ಯಾಕ್ಸಬಲ್ ಇನ್ ಆಲ್ ದ ಕೇಸಸ್ ಸೊ ಏಳನೇ ಪಾಯಿಂಟ್ ಏನದು ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಬೆಳಗಾವಿ ಎಷ್ಟಪ್ಪ ಅಮೌಂಟ್
4 lakhs. Taxable in all the three cases. Correct? ಈಗ ಟೋಟಲ್ ಮಾಡಿದ್ರೆ ಬರೋದನ್ನ ಏನಂತ ಕರಿತೀವಿ ಗ್ರಾಸ್ ಟೋಟಲ್ ಇನ್ಕಮ್ 4 lakhs. ಓಕೆನಾ ಸರ್, ಇಷ್ಟು. ಇದಕ್ಕೆ ಇನ್ನು 4 ಪಾಯಿಂಟ್ ಆಡ್ ಮಾಡಿದ್ರೆ ಓಕೆನಾ 14 marks ಕ್ವಶನ್ ಇದು. ಓಕೆನಾ, ಕ್ಲೀನ್ ಆಗಿ ಕಲ್ತು.